ರೈತ ವಿರೋಧಿ ಕೃಷಿ ಕಾಯ್ದೆಗಳು ವಾಪಸ್ಸಾಗಲಿ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ ರೈತ ವಿರೋಧಿ ಶಾಸನಗಳನ್ನು ಜಾರಿ ಮಾಡಿರುವ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ ಚೇತನ ಇಲ್ಲ ಹದಿನೈದು ಲಕ್ಷ ಅಕೌಂಟ್ ಹಾಕ್ತಿವಿ ಅನ್ನೋದು ಇಲ್ಲ ಯಾವುದೇ ಇಲ್ಲ ಎಲ್ಲ ಬುರುಡೆ ಬಿಟ್ಟು ಈ ದೇಶದ ಜನರನ್ನು ವಂಚನೆ ಮಾಡಿ ಹಲವಾರು ಸುಳ್ಳುಗಳನ್ನು ಹೇಳಿ ಎರಡು ಕೋಟಿ ಉದ್ಯೋಗ ಅಂತ ಹೇಳಿದ್ರು ಒಂದು ಉದ್ಯೋಗನೂ ಕೊಡಲಿಲ್ಲ ಹದಿನೈದು ಲಕ್ಷ ಅಂತ ಹೇಳಿದ್ರು ಒಂದು ಕೊಡಲಿಲ್ಲ ನ್ಯಾಯಯುತವಾದಂಥ ರೈತರು ಬೆಳೆದಂಥ ಬೆಲೆಗಳಿಗೆ ಒಂದು ಎಂ ಎಸ್ ಪಿ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದು ಹೇಳಿಲ್ಲ ಅದಕ್ಕಿಂತ ಮುಖ್ಯವಾಗಿ ದೇಶದ ಜನರನ್ನು ನಂಬಿಸಿದ್ರು ಅಂದರೆ ಕಪ್ಪು ಹಣ ತರ್ತೀವಿ ವಿದೇಶದಲ್ಲಿ ಇರೋಂಥ ಕಪ್ಪು ಹಣ ತಂದು ಎಲ್ಲರಿಗೂ ಕೊಡ್ತೀವಿ ಹದಿನೈದು ಹದಿನೈದು ಲಕ್ಷ ಅಂತ ಹೇಳಿದ್ರು ಯಾವುದೂ ಮಾಡಲಿಲ್ಲ ಅದನ್ನು ಬಿಟ್ಟು ಈ ದೇಶದ ಜನರನ್ನು ಧರ್ಮಗಳ ಆಧಾರದಲ್ಲಿ ಒಡೆಯುವಂಥ ನೀಚ ಕೆಲಸಕ್ಕೆ ಆರ್ ಎಸ್ ಎಸ್ ನರೇಂದ್ರ ಮೋದಿ ಬಿ ಜೆ ಪಿ ಕೈ ಹಾಕಿದೆ ಇದನ್ನು ಅರಿಬೇಕು ಈಗ ರೈತ ಸಂಘಟನೆಗಳನ್ನು ಒಡೆಯಲಿಕ್ಕೆ ಒಂದು ಕುತಂತ್ರವನ್ನು ಹಿಡಿತಾ ಇದ್ದಾರೆ ರೈತ ಸಂಘಗಳನ್ನು ಇಬ್ಬಾಗ ಮಾಡಲಿಕ್ಕೆ ಒಂದು ಕುತಂತ್ರವನ್ನು ಎಣಿಸ್ತಾ ಇದ್ದಾರೆ ಇದಕ್ಕೆ ಎಚ್ಚರಿಕೆ ಎಲ್ಲರೂ ಜನ ಈಗಾಗಲೇ ತಿಳುವಳಿಕೆ ಬಂದಿದೆ ನರೇಂದ್ರ ಮೋದಿಯ ಕುತಂತ್ರವನ್ನು ಎಲ್ಲರೂ ತಿಳ್ಕೊಂಡಿದ್ದಾರೆ ಆದರೆ ಇನ್ನಷ್ಟು ತಿಳ್ಕೋಬೇಕಿದೆ ಈ ನರೇಂದ್ರ ಮೋದಿಯನ್ನು ಅವರ ದೌರ್ಜನ್ಯ ನೀತಿಯನ್ನು ನಾವು ಇವತ್ತು ಹಿಮ್ಮೆಟ್ಟಿಸ ಮೆರವಣಿಗೆ ಮುಖಾಂತರ ಮನವಿ ಮಾಡ್ತಾ ನಾಳಿನ ಭಾರತ ಬಂದ್ ಯಶಸ್ವಿ ಆಗಬೇಕು ಅದನ್ನು ಮಾಧ್ಯಮಗಳ ಮುಖಾಂತರ ನಾವು ವಿನಂತಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಭಾರತ್ ಬಂದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ರೈತರ ಕೂಗನ್ನು ಡೆಲ್ಲಿಗೆ ತಲುಪಿಸಿ ಅಂತೇಳಿ ವಿನಂತಿಸ್ತಾ ಇದ್ದೀವಿ ಸರ್ ಇದು ಕೇವಲ ಒಂದು ದಿನದ ಮಾತ್ರ ಧರಣಿನ ಅಥವಾ ಇದನ್ನು ಮುಂದುವರಿಸ್ತೀರಾ ಏನೋ ನಿಮಗೆ ನಿಮ್ಮ ಪಕ್ಷಗಳಿಗೆ ಏನು ನ್ಯಾಯ ಸಿಗದೆ ಹೋದರೆ ಪಕ್ಷಗಳಿಗೆ ನ್ಯಾಯ ಅಲ್ಲ ಇದು ರೈತರಿಗೆ ನ್ಯಾಯ ಪಕ್ಷಗಳಿಗೆ ಸಂಬಂಧ ಇಲ್ಲ ಪಕ್ಷಗಳಲ್ಲಿರೋರು ಕೂಡ ರೈತರ ಮಕ್ಕಳೇ ರೈತರೇ ಆಗಿರೋದ್ರಿಂದ ಇದನ್ನು ಹಂತ ಹಂತವಾಗಿ ಈಗ ನಾಳೆ ಎಂಟನೇ ತಾರೀಕು ಬಂದಾದರೆ ಒಂಬತ್ತನೇ ತಾರೀಕು ರೈತರ ವಿಧಾನಸೌಧ ಚಲೋ ಇದೆ ಈ ರೀತಿಯಂಥ ವಿವಿಧ ರೂಪದಲ್ಲಿ ಈ ಕಾಯ್ದೆಗಳು ವಾಪಸ್ಸಾಗುವ ತನಕ ಹೋರಾಟಗಳನ್ನು ಎಚ್ಚರಿಕೆಗಳನ್ನು ಕೊಡ್ತಾ ಇರ್ತೀವಿ ಮುಂದೆ ದಿವಸ ಏನಾದರೂ ಇದು ಮಾಡ್ತಾ ಇದ್ದರೆ ಇದರ ವಿಕೋಪವನ್ನು ನೋಡ್ತದೆ ನರೇಂದ್ರ ಮೋದಿಯ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ಅಂತ್ಯವನ್ನು ನೋಡ್ತದೆ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಬಂದಂಥ ಗತಿನೇ ನರೇಂದ್ರ ಮೋದಿಯವ್ರಿಗೂ ಬರ್ತದೆ ಇದು ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಈ ಕಾಯ್ದೆಗಳು ವಾಪಸ್ಸಾಗೋ ತನಕ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಸರ್ ಸಣ್ಣ ರೈತರು ದೊಡ್ಡ ರೈತರು ಅಂತೇಳ್ಬಿಟ್ಟು ಭೇದ ಭಾವ ಇಲ್ಲದೆ ಈಗಾಗಲೇ ಅವ್ರ ಅಕೌಂಟ್ಗಳಿಗೆ ಹಣ ಹಾಕ್ತಿದ್ದೀನಿ ಅಂತೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಹೇಳ್ಕೊತಿದ್ರೆ ಅದ್ರ ಬಗ್ಗೆ ನರೇಂದ್ರ ಮೋದಿ ಎಲ್ಲ ಅದು ಬಹುರಾಷ್ಟ್ರೀಯ ಕಂಪನಿಗಳು ಮಿನಿಮಮ್ ಇಸ್ ಅಮೌಂಟು ಅಂತೇಳಿ ಸಮಾಜ ಸೇವೆಗೆ ಮೀಸಲಿಡಬೇಕಾಗ್ತದೆ ದೊಡ್ಡ ದೊಡ್ಡ ಕಂಪನಿಗಳು ಆ ಹಣವನ್ನು ಏನಿವತ್ತು ಒಂದು ಸಹಕಾರ ಸಂಘದಲ್ಲಿ ಸಮಾಜ ಸೇವೆ ನಿಧಿ ಅಂತೇಳಿ ಇರ್ತದೆ ದಾನ ಧರ್ಮ ನಿಧಿ ಅಂತೇಳಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ನಿಧಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ಇಟ್ಟಿರ್ತಾರೆ ಆ ನಿಧಿಯನ್ನು 6,000 ಕೊಡ್ತೀವಿ ಅಂತೇಳಿ ಹೇಳಿ 2,000 ಹಾಕ್ತಿದ್ದಾರೆ ಅದು ನಾವು ಕೇಳಲಿಲ್ಲ ನಾವು ಕೇಳ್ತಾ ಇರೋದು ಸ್ವಾಭಿಮಾನದಿಂದ ಬದುಕುವಂತಹ ಎಂ ಎಸ್ ಪಿ ಬೆಲೆಯನ್ನು ಮಿನಿಮಮ್ ಸಪೋರ್ಟಿವ್ ಪ್ರೈಸನ್ನು ಕಾಯ್ದೆಯನ್ನು ಮಾಡಿ ನೀವು ಸಾಲ ಮನ್ನಾ ಮಾಡುವ ಕಾಯ್ದೆಯನ್ನು ಜಾರಿ ಮಾಡಿ ಅಂತ ಕೇಳಿದ್ವಿ ಬೆಂಬಲ ಬೆಲೆ ನೀಡುವ ಕಾಯ್ದೆಯನ್ನು ಜಾರಿ ಮಾಡಿ ಅಂತ ಹೇಳಿದ್ವಿ ವಿನಃ ಏನೊಬ್ಬ ಏನು ಅಕಾಲಿಕವಾಗಿ ರೈತರಿಗೆ ನಷ್ಟ ಉಂಟಾದಾಗ ಹೆಚ್ಚಿನ ಮಳೆ ಆದಾಗ ಬರ ಬಂದಾಗ ಅಥವಾ ಪ್ರಕೃತಿ ಉಪಯೋಗಗಳಾದಾಗ ಏನಾದರೂ ರೈತರಿಗೆ ಹಾನಿಗೀಡಾಗಿ ರೈತರ ಬೆಳೆ ನಷ್ಟ ಆದರೆ ತನ್ನಿಂದ ತಾನೇ ಸಾಲ ಮನ್ನಾ ಆಗಬೇಕು ಆ ರೀತಿಯಂಥ ಶಾಸನಗಳನ್ನು ತರಿ ಅಂತ ಹೇಳ್ತಾ ಇದ್ದೀವಿ ವಿನಃ ಬೆಂಬಲ ಬೆಲೆ ಕೊಡುವಂಥ ಕಾಯ್ದೆಗಳನ್ನು ತರಿ ಅಂತ ಹೇಳ್ತಾ ಇದ್ದೀವಿ ವಿನಃ ನಾವು ಭೂ ಸುಧಾರಣೆ ಮಾಡಿ ಭೂಮಿಯನ್ನು ಯಾರು ಎಷ್ಟು ಬೇಕಾದರೂ ಹೊಂದ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಬೋರ ಎಲ್ಲರೂ ನಾಳೆ ಗುಡಿಬಂಡೆ ತಾಲೂಕು ಫುಲ್ಲು ಬಂದ್ ಮಾಡುವ ಮೂಲಕ ನಮ್ಮ ರಾಷ್ಟ್ರದ ರೈತರನ್ನ ಹಿತ ಕಾಪಾಡೋದಕ್ಕೆ ಅವರ ನಮ್ಮ ರೈತರ ವಿರುದ್ಧ ಕಾಯ್ದೆಗಳನ್ನು ರದ್ದುಪಡಿಸುವುದು ಇಂಥ ಬಂದ ಎಲ್ಲದಕ್ಕೂ ನಾವು ಸಹಕರಿಸುವಂತ ಹೇಳಿದ್ದು ಐಕ್ಯ ಹೋರಾಟ ಸಮಿತಿ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ.